ಅಂತೀವಲ್ಲ ಇಂಗ್ಲೀಷ್ನಲ್ಲಿ ಸ್ಮಾದರಿಂಗ್, ಅದು ಬಹುಶಃ ಬಟ್ಟೆ ಉಯಿಸಿರೋದ ತಿಂದು ಯೂಸ್ ಮಾಡಿರ್ಬೋದು. ಅದನ್ನು ಹಾಗಾಗಿ ಕುತ್ತಿನ ಸ್ಟ್ಯಾಂಗ್ಯುಲೇಟ್ ಮಾಡಲಾಗಿದೆ. ಸ್ಟ್ಯಾಂಗ್ಯುಲೇಷನ್ಗಾಗಿ ಮಗು ಸತ್ತು ಹೋಗಿದೆ. ಅದನ್ನೇ ನಾನು ಹೇಳ್ತಲ್ಲ, ಈಗ ದಿಂಬು ಯೂಸ್ ಮಾಡಿರ್ಬೋದು, ದಿಂಬು ಯೂಸ್ ಮಾಡಿರ್ಬೋದು, ಅಥವಾ ಬರೀ ಕೈಯಿಂದ ಉಪಯೋಗಿಸ್ದಂಗಿಲ್ಲ, ಮಾಡ್ದಂಗಿಲ್ಲ. ಸಮ್ ಮೆಟೀರಿಯಲ್ಸ್ ಹ್ಯಾಸ್ ಯೂಸ್ಡ್, ಅದರಿಂದ ಕುತ್ತಿಗೆಯನ್ನು ಅವರು ಹಿಚ್ಕಿದ್ದಾರೆ. ಹಿಚ್ಕೊಂಡು ಸ್ಟ್ಯಾಂಗ್ಯುಲೇಷನ್ ಆಗಿ ಮಗು ಸತ್ತಿದೆ. ಟೈಮು ಅವ್ರದ್ದು ರೈಗರ್ ಮಾರ್ಟಿಸ್ ರಿಸಾಲ್ವ್ ಆಗೋಗಿದೆ. ವಿಜುವಲಿ ರೈಗರ್ ಮಾರ್ಟಿಸ್ ನಮ್ಮ ಇಂಡಿಯಾದಲ್ಲಿ 36 ಅವರ್ಸ್ವರೆಗೂ ಇರ್ತದೆ. ಸೊ ಆಫ್ಟರ್ 36 ಅವರ್ಸ್ ಆದಮೇಲೆ ರೈಗರ್ ಮಾರ್ಟಿಸ್ ರಿಸಾಲ್ವ್ ಆಗ್ತದೆ. ಈ ಮಗುವಿನಲ್ಲಿ ಯಾವುದೇ ಭಾಗದಲ್ಲಿ ರೈಗರ್ ಮಾರ್ಟಿಸ್ ಇಲ್ಲ, ಅಂದರೆ ಮೋರ್ ದೆನ್ 36 ಅವರ್ಸ್ ಆಗಿದೆ.